ಇಂದಿನ ತರಗತಿಯಲ್ಲಿ ನಾವು ಹತ್ತಿ ಚಿತ್ತ ಮತ್ತು ಈ ಪದ್ಯದ ಮೂರನೆಯ ಪದ್ಯ ಭಾಗವನ್ನು ನೋಡೋಣ. ಇದ್ದುದ್ದಿದ್ದೇ ಇತ್ತು ನಿದ್ದೆ ತಿಳಿದೆದ್ದ ಮಗು ಅತ್ತತ್ತು ಹಾಲಿಗೋ ಅಮ್ಮನಿಗೋ. ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗುವ ಅನಾಥವೆಂದು ಕರೆಯಲಾಗದ ಭಾವ ಇದ್ದೂ ಇಲ್ಲದಂತೆ ಸಂತೈಸುತ್ತಿದೆ ಇನ್ನೂ. ಕೆಲವೊಮ್ಮೆ ಮನುಷ್ಯನಿಗೆ ಅನಾಥ ಪ್ರಜ್ಞೆ ಕಾಡುತ್ತದೆ. ಎಲ್ಲವೂ ಇದ್ದು ಕೆಲವೊಮ್ಮೆ ಏನೂ ಇಲ್ಲದಂತೆ ಭಾಸವಾಗುತ್ತದೆ. ಈ ಒಂದು ಸಂದರ್ಭವನ್ನು ನಾವು ಈ ಪದ್ಯ ಭಾಗದಲ್ಲಿಯೂ ವಿವರಿಸಿರುವುದನ್ನು ಕಾಣಬಹುದು. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಇವೆ, ಆದರೂ ಕೆಲವೊಮ್ಮೆ ಮನುಷ್ಯನಿಗೆ ಅನಾಥ ಪ್ರಜ್ಞೆ ಎಂಬುದು ಕಾಡುತ್ತದೆ. ನಿದ್ದೆಯಿಂದ ತಿಳಿದೆದ್ದ ಮಗು ಅಳುತ್ತಿರುವುದು ಹಾಲಿಗಾಗಿಯೋ ಅಥವಾ ಅಮ್ಮನಿಗಾಗಿಯೋ ತಿಳಿಯದಾಗುತ್ತದೆ. ಕೆಲವೊಮ್ಮೆ ಅಮ್ಮನಿದ್ದರೂ ಕೂಡ ಬಾಟಲಿನ ಹಾಲಿಗೆ ಬಾಯೊಡ್ಡಬೇಕಾದಂತಹ ಮಗುವನ್ನು ಅನಾಥವೆಂದು ಹೇಗೆ ಕರೆಯಲು ಸಾಧ್ಯ? ಈ ಜಗವೂ ಕೂಡ ಎಲ್ಲರನ್ನೂ ಸಂತೈಸುತ್ತದೆ, ಆದರೆ ಕೆಲವೊಮ್ಮೆ ಇದ್ದೂ ಇಲ್ಲದಂತೆ ತೋರುತ್ತದೆ. ಈ ಒಂದು ಸನ್ನಿವೇಶವನ್ನು ನಾವು ಈ ಪದ್ಯ ಭಾಗದಲ್ಲಿ ಕಾಣಬಹುದಾಗಿದೆ.